ಹಬ್ಬ ಹತ್ರ ಬರ್ತಾ ಇದೆ ಹಬ್ಬ ಮೇಲೆ ಏನಾದ್ರೂ ಸಿಹಿ ತಿಂಡಿ ಮಾಡ್ಲೇಬೇಕಲ್ವಾ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಯಾದ ಹಳೆ ಕಾಲದ ಸಿಹಿ ತಿಂಡಿ ಅತ್ರಾಸ ಅಥವಾ ಕಜ್ಜಾಯದ ರೆಸಿಪಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನಮ್ಮೂರಲ್ಲಿ ಯಾವ ವಿಧಾನದಲ್ಲಿ ಮಾಡ್ತೇವೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸ್ಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಮೊದಲಿಗೆ ನಾನಿಲ್ಲಿ ಅಕ್ಕಿಯನ್ನ ಈಗಾಗಲೇ ನೆನೆಸಿ ಇಟ್ಕೊಂಡಿದ್ದೆ ಒಂದ್ ಎಂಟು ಗಂಟೆಗಳ ಕಾಲ ಎರಡು ಲೋಟ ಆಗುವಷ್ಟು ಅಕ್ಕಿಯನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ ಮಿನಿಮಮ್ ಆದ್ರೂ ಎಂಟು ಗಂಟೆ ನೆನೆಸ್ಬೇಕು ಇಲ್ಲಾಂದ್ರೆ ಒಂದು ಹನ್ನೆರಡು ಗಂಟೆಗಳು ನೆನೆಸ್ರೂ ಅತ್ರ ಚೆನ್ನಾಗೇ ಬರ್ತದೆ ಅಕ್ಕಿ ನೆನೆದಷ್ಟು ನಮಗೆ ಅದರಲ್ಲಿ ಹಿಟ್ಟು ಮಾಡಿಕೊಳ್ಳಲಿಕ್ಕೆ ಸುಲಭ ಆಗ್ತದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ನಾವು ಅಕ್ಕಿಯನ್ನು ನೆನೆಸ್ಕೊಳ್ಬೇಕು ಚೆನ್ನಾಗಿ ನೆನೆದಿರುವ ಅಕ್ಕಿಯನ್ನು ನೀರನ್ನೆಲ್ಲ ಬಸದು ಒಂದು ಜರಡಿಯಲ್ಲಿ ಹಾಕಿ ನೀರನ್ನು ಇಳಿಲಿಕ್ಕೆ ಬಿಟ್ಟು ಸ್ವಲ್ಪ ಹೊತ್ತಿನ ನಂತರ ಒಂದು ಕಾಟನ್ ಬಟ್ಟೆಯ ಮೇಲೆ ಇದನ್ನು ತೆಳ್ಳಗೆ ಹರಡ್ಕೊಳ್ತೇನೆ ಅದರಲ್ಲಿರುವ ನೀರಿನ ಅಂಶ ಎಕ್ಸ್ಟ್ರಾ ಏನಿದೆ ಅದೆಲ್ಲ ಬಟ್ಟೆ ಹೀರ್ಕೊಳ್ತದೆ ಫ್ಯಾನ್ ಅಡಿಯೆಲ್ಲ ಹಾಕುದು ಬೇಡ ಹಾಗೆ ಬಿಸಿಲಲ್ಲಿ ಒಣಗಿಸೋದು ಬೇಡ ಸ್ವಲ್ಪ ಹೊತ್ತು ಇದನ್ನು ನೀರನ್ನು ಆರ್ಲಿಕ್ಕೆ ಬಿಟ್ಟರೆ ಸಾಕು ಸ್ವಲ್ಪ ನೀರಿನ ಅಂಶ ಅದ್ರಲ್ಲಿ ಇರಬೇಕು ತುಂಬಾ ಡ್ರೈ ಆಗುದು ಬೇಡ ಒಂದು ಇಪ್ಪತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಹೊತ್ತು ಬಿಟ್ರೆ ಸಾಕು ನೀರೆಲ್ಲ ಆರಿದೆ ಈಗ ಇದನ್ನ ಮಿಕ್ಸಿ ಜಾರ್ ಅಲ್ಲಿ ಹಾಕಿ ನುಣ್ಣಗೆ ಪೌಡ್ರನ್ನ ಮಾಡ್ಕೊಳ್ತೇನೆ ನುಣ್ಣಗಿನ ಪೌಡ್ರನ್ನ ಮಾಡ್ಕೊಳ್ಬೇಕು ಅತ್ರಾಸವನ್ನ ಮಾಡ್ಲಿಕ್ಕೆ ಮಾಡಿರುವ ಪುಡಿಯನ್ನ ಒಂದು ಜರಡಿಯಲ್ಲಿ ಹಾಕಿ ಇದನ್ನ ಜರಡಿ ಹಿಡ್ಕೊಳ್ತೇನೆ ಹಿಟ್ಟು ಸಾರಣಿಸುವ ಜರಡಿಯಲ್ಲಿ ಇದನ್ನ ಚೆನ್ನಾಗಿ ಜರಡಿ ಇಟ್ಕೊಳ್ಬೇಕು ರವೆಯ ಜರಡಿಯಲ್ಲಿ ನೀವು ಹಾಕಬೇಡಿ ಹಿಟ್ಟನ್ನ ಯಾವ್ದ್ರಲ್ಲಿ ಗಾಳಿಸ್ತೀರಾ ಅದ್ರಲ್ಲಿ ಗಾಳಿಸ್ಕೊಳ್ಳಿ ನುಣ್ಣಗಿನ ಹಿಟ್ಟು ಸಿಗ್ತದೆ ಜರಿ ಉಳಿದ್ರೆ ಮತ್ತೆ ಪುನಃ ಮಿಕ್ಸಿ ಜಾರಿಗೆ ಹಾಕಿ ಪುಡಿಯನ್ನ ಮಾಡ್ಕೊಳ್ಬೇಕು ಎಲ್ಲ ಅಕ್ಕಿಯಿಂದ ಅನ್ನ ಮಾಡ್ಕೊಂಡಾಗಿದೆ ಸ್ವಲ್ಪ ತರಿ ಉಳ್ದಿದೆ ಅದನ್ನ ಇಡ್ಲಿಗೋ ಅಥವಾ ಬೇರೆ ಉಪ್ಪಿಟ್ಟು ಉಪ್ಪಿಟ್ಟು ಮಾಡ್ಲಿಕ್ಕೂ ಕೂಡ ಉಪಯೋಗಿಸ್ಕೊಳ್ಬಹುದು ಹಿಟ್ಟನ್ನ ಅಳತೆ ಮಾಡಿ ತಗೊಳ್ತಾ ಇದ್ದೇನೆ ಹಿಟ್ಟಿನಲ್ಲಿ ನೋಡಬಹುದು ಹೀಗೆ ಉಂಡೆ ಕಟ್ಲಿಕ್ಕೆ ಬರಬೇಕು ಅಷ್ಟು ನೀರಿನ ಪಾಸೆ ಅದರಲ್ಲಿ ಇರಬೇಕು ಅಂದ್ರೆ ಮಾತ್ರ ಹತ್ರಾಸ ಸರಿಯಾಗಿ ಬರ್ತದೆ ಹಿಟ್ಟನ್ನೆಲ್ಲ ಅಳತೆ ಮಾಡಿ ಇಟ್ಕೊಂಡಿದ್ದೇನೆ ಮೂರು ಕಪ್ ಮತ್ತೆ ಸ್ವಲ್ಪ ಉಳಿದಿದೆ ಈಗ ಇದಕ್ಕೆ ಬೆಲ್ಲವನ್ನ ಹಾಕೊಳ್ತೇನೆ ನಾನು ಆರ್ಗ್ಯಾನಿಕ್ ಬೆಲ್ಲ ಅಥವಾ ಡಬ್ಬಿ ಬೆಲ್ಲ ಅಂತ ಹೇಳ್ತೇವೆ ಇದನ್ನ ಬಳಸ್ಕೊಳ್ತಾ ಇದ್ದೇನೆ ಮೂರು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಕಪ್ ಆಗುವಷ್ಟು ಬೆಲ್ಲವನ್ನ ಹಾಕಿದ್ದೇನೆ ಸ್ವಲ್ಪ ಜಾಸ್ತಿನೇ ಬೆಲ್ಲವನ್ನ ಹಾಕಿದ್ದೇನೆ ನಾನಿಲ್ಲಿ ಒಂದೂವರೆ ಅಥವಾ ಒಂದು ಮುಕ್ಕಾಲು ವರೆಗೆ ಹಾಕೊಂಡ್ರೆ ಸಾಕಾಗ್ತದೆ ಒಂದು ಲೋಟ ಹಿಟ್ಟು ಸಿಕ್ಕಿದ್ರೆ ಒಂದು ಮುಕ್ಕಾಲು ಲೋಟ ಆಗುವಷ್ಟು ಬೆಲ್ಲವನ್ನ ಹಾಕೊಂಡ್ರೆ ಸಾಕಾಗ್ತದೆ ಬೆಲ್ಲದ ಪಾಕವನ್ನ ನೀರನ್ನ ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದ ನಂತರ ತುಪ್ಪವನ್ನ ಹಾಕೊಳ್ತಾ ಇದ್ದೇನೆ ಒಂದೆರಡು ಟೇಬಲ್ ಚಮಚ ತುಪ್ಪ ಹಾಕೋದ್ರಿಂದ ಬೆಲ್ಲದ ಪಾಕ ತುಂಬಾ ಚೆನ್ನಾಗಿ ಪರಿಮಳವಾಗಿ ಬರ್ತದೆ ಅತ್ರಸ ತಿನ್ಲಿಕ್ಕೂ ಕೂಡ ರುಚಿ ಆಗ್ತದೆ ಚೆನ್ನಾಗಿ ಕಾಯಿಸ್ತಾ ಹೋಗ್ಬೇಕು ಪಾಕದ ಹದವನ್ನ ತೋರಿಸ್ ಕೊಡ್ತಾ ಇದ್ದೇನೆ ನೀರಿನಲ್ಲಿ ಹಾಕಿ ನೋಡ್ಕೊಳ್ತೇವೆ ನಾವು ಪಾಕವನ್ನ ನೀರಿನಲ್ಲಿ ಹಾಕಿದಾಗ ಅದು ಉಂಡೆ ಆಗ್ಬೇಕು ಉಂಡೆ ಆಗಿ ಮೇಲೆ ಎತ್ತಲಿಕ್ಕೆ ನಮ್ಗೆ ಕೈಲಿಗೆ ಸಿಗ್ಬೇಕು ಅಲ್ಲಿ ತನಕ ಪಾಕವನ್ನ ಮಾಡ್ಕೊಳ್ಬೇಕು ಇದು ಇನ್ನು ಆಗಿಲ್ಲ ಜಾರಿ ಹೋಗ್ತಾ ಇದೆ ಪಾಕ ಮುದ್ದೆ ಆಗಿದೆ ಆದ್ರೆ ಪಾಕ ಕೈಗೆ ಹಿಡಿಲಿಕ್ಕೆ ಸಿಗ್ತಾ ಇಲ್ಲ ಇನ್ನು ಸ್ವಲ್ಪ ಹೊತ್ತು ಪಾಕವನ್ನ ನಾನು ಕುದಿಸ್ಕೊಳ್ತೇನೆ ನಾನು ಡಬ್ಬಿವೆಲ್ಲ ಆದ್ರೂ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾಯಿತು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡ್ರೆ ಬೇಗನೆ ಪಾಕ ಬರ್ತದೆ ಮತ್ತೆ ಮತ್ತೆ ಚೆಕ್ ಮಾಡ್ಕೊಳ್ತಾ ಇದ್ದೇನೆ ಈಗ ನೋಡಬಹುದು ಉಂಡೆ ಕಟ್ಟಲಿಕ್ಕೆ ಬರ್ತಾ ಇದೆ ಕೈಗೆ ಸಿಗ್ತಾ ಇದೆ ಇಷ್ಟಾದ ತಕ್ಷಣ ಉರಿಯನ್ನು ಆಫ್ ಮಾಡಿ ಈಗಾಗಲೇ ಮಾಡಿಟ್ಟಿರುವ ಅಕ್ಕಿ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ ಅಕ್ಕಿಯನ್ನು ಮಾಡಿದ ಹಿಟ್ಟು ಮಾಡಿದ ತಕ್ಷಣವೇ ನಾವು ಬೆಲ್ಲದ ಪಾಕವನ್ನು ಮಾಡಿ ಹಾಕ್ಕೊಳ್ಬೇಕು ಜಾಸ್ತಿ ಹೊತ್ತು ಹಿಟ್ಟನ್ನು ಡ್ರೈ ಆಗಲಿಕ್ಕೆ ಬಿಡಬಾರ್ದು ಪಾಕವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಪಾಕವನ್ನು ಒಮ್ಮೆಲೆ ಹಾಕಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಪಾಕವನ್ನು ಹಾಕ್ಕೊಳ್ತಾ ನೋಡ್ಕೊಳ್ಳಿ ಅದು ಎಷ್ಟು ಹಿಡಿತಿದೆ ಅಂತ ನೋಡಿಕೊಂಡು ಪಾಕವನ್ನು ಸೇರಿಸ್ಕೊಳ್ಳಿ ನಿಮ್ಮ ಹತ್ರ ಅಕ್ಕಿ ಹಿಟ್ಟು ಜಾಸ್ತಿ ಇದೆ ಅಂತಿದ್ರೆ ಸ್ವಲ್ಪ ತೆಗೆದಿಟ್ಕೊಂಡು ಪಾಕವನ್ನು ಹಾಕ್ಕೊಳ್ಬೋದು ಒಂದು ವೇಳೆ ಪಾಕ ನೀರಾಯಿತು ಹಾಕಿದ್ದು ಜಾಸ್ತಿ ಆಯಿತು ಬೆಲ್ಲ ಅಂತ ಅನ್ಸಿದ್ರೆ ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೋದು ಅಥವಾ ಬೆಲ್ಲ ಕಡಿಮೆ ಆದರೆ ಮತ್ತೆ ಪಾಕವನ್ನು ಮಾಡಿ ಸೇರಿಸ್ಕೊಳ್ಬೇಕಾಗ್ತದೆ ಹಾಗಾಗಿ ಹಿಟ್ಟು ಜಾಸ್ತಿ ಇದ್ರೆ ಸ್ವಲ್ಪ ತೆಗೆದು ಇಟ್ಕೊಂಡು ಪಾಕವನ್ನು ಹಾಕ್ಬೋದು ನಾನು ಬೆಲ್ಲವನ್ನು ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಬೆಲ್ಲವನ್ನು ಬಿಟ್ಕೊಂಡಿದ್ದೇನೆ ಈ ಹದದಲ್ಲಿ ನಮ್ಮ ಹಿಟ್ಟು ರೆಡಿಯಾಗಿದೆ ಇದು ತಣ್ಣಗಾದ ನಂತರ ಮತ್ತೆ ಸ್ವಲ್ಪ ಗಟ್ಟಿಯಾಗ್ತದೆ ಈಗ ಒಂದು ಕುಟಾಣಿಯಲ್ಲಿ ಸ್ವಲ್ಪ ಏಲಕ್ಕಿಯನ್ನು ಹಾಕಿ ಅದರ ಸಿಪ್ಪೆಯನ್ನು ತೆಗೆದು ಮತ್ತೆ ಸ್ವಲ್ಪ ಕಾಳು ಹಾಕಿ ನುಣ್ಣಗೆ ಕುಟ್ಟಿ ಪೌಡ್ರನ್ನು ಮಾಡ್ಕೊಂಡಿದ್ದೇನೆ ಮಾಡಿರುವ ಪುಡಿಯನ್ನು ಈ ಹಿಟ್ಟಿನ ಮಿಶ್ರಣಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತೇನೆ ಪಾಕವನ್ನು ಹಾಕಿದ ದಿವಸವೇ ನಾವು ಅತ್ರಾಸವನ್ನು ಮಾಡ್ಕೊಳ್ಬಹುದು ಸ್ವಲ್ಪ ಒಂದು ಅರ್ಧ ಗಂಟೆ ಒಂದು ಗಂಟೆ ಹೊತ್ತು ಅದು ತಣ್ಣಗಾಗ್ಲಿಕ್ಕೆ ಬಿಡಬೇಕು ನಿಮಗೆ ಟೈಮ್ ಇಲ್ಲ ಅಂದ್ರೆ ಈ ರೀತಿ ಪಾಕವನ್ನು ಮಾಡಿ ಎತ್ತಿಟ್ಕೊಂಡು ಮರು ದಿವಸ ಅಥವಾ ಯಾವಾಗ ಬೇಕೋ ಆವಾಗ ಅತ್ರಾಸವನ್ನ ಮಾಡಿಕೊಳ್ಬಹುದು ಕೈಗೆ ಅಂಟಬಾರ್ದು ಆ ಹದದಲ್ಲಿ ಹಿಟ್ಟನ್ನ ರೆಡಿ ಮಾಡಬೇಕು ಕೈಗೆ ಅಂಟ್ತಾ ಇದೆ ಅಂದರೆ ಸ್ವಲ್ಪ ಹುಡಿ ಮಾಡಿರುವ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಅತ್ರಾಸವನ್ನ ಮಾಡ್ಕೊಳ್ಬಹುದು ರೆಡಿಯಾಗಿರುವ ಹಿಟ್ಟಿನ ಮಿಶ್ರಣಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆಯನ್ನ ಹಾಕಿ ಇಟ್ಕೊಂಡಿದ್ದೇನೆ ಒಂದು ಬಾಳೆ ಎಲೆಯನ್ನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಸವರ್ಕೊಂಡು ಒಂದು ಹದ ಗಾತ್ರದ ಉಂಡೆಯನ್ನ ಮಾಡಿಕೊಂಡು ಅಂಗೈಯ ಸಹಾಯದಿಂದ ಅತ್ರಾಸವನ್ನ ತಟ್ಕೊಳ್ಬೇಕು ಅತ್ರಾಸ ಉಂಡೆ ಕೈಗೆ ಅಂಟಬಾರ್ದು ಆ ಹದದಲ್ಲಿ ಉಂಡೆಯನ್ನ ರೆಡಿ ಮಾಡ್ಕೊಳ್ಬೇಕು ಅಕಸ್ಮಾತ್ ಕೈಗೆ ಉಂಡೆ ಅಂಟ್ತಾ ಇದೆ ಅಂದ್ರೆ ಅದಕ್ಕೆ ಹಿಟ್ಟು ಕಡಿಮೆ ಆಗಿದೆ ಅಂತ ಅರ್ಥ ಈ ರೀತಿ ತೆಳ್ಳಗೆ ತಟ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಪಾಕ ಕಡಿಮೆ ಆಗಿದೆ ಅಂತ ಅರ್ಥ ಅದು ಯಾವುದು ಕಡಿಮೆ ಆಗಿದೆ ಅಂತ ನೋಡಿಕೊಂಡು ಹದವಾಗಿ ಮಾಡಿಕೊಂಡು ಅತ್ರಾಸವನ್ನ ಮಾಡಿದ್ರೆ ಸ್ವಲ್ಪನೂ ಹಾಳಾಗುದಿಲ್ಲ ಈಗಾಗಲೇ ಎಣ್ಣೆಯನ್ನ ಕಾಯಿಲಿಕ್ಕೆ ಇಟ್ಟಿದ್ದೇನೆ ಸ್ವಲ್ಪ ಒಂದು ಚಿಕ್ಕ ಉಂಡೆಯನ್ನ ಹಾಕಿ ನೋಡಿದ್ದೇನೆ ಎಣ್ಣೆ ಚೆನ್ನಾಗಿ ಕಾದ ನಂತರ ತಟ್ಟಿರುವ ಅತ್ರಾಸವನ್ನ ಎಣ್ಣೆಯಲ್ಲಿ ಹಾಕಿ ಕರ್ದ್ಕೊಳ್ತಾ ಇದ್ದೇನೆ ಮಧ್ಯಮ ಉರಿಯಲ್ಲಿ ಇದನ್ನ ಇಟ್ಟು ಬೇಯಿಸ್ಕೊಳ್ಬೇಕು ಈ ರೀತಿ ಸೂಪರ್ ಆದ ಹತ್ರಾಸ ರೆಡಿ ಆಗ್ತದೆ ಅತ್ರಾಸಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹೀರ್ತದೆ ಅತ್ರಾಸ ಮಾಡಿದ ದಿವಸ ತಿನ್ನುವುದಕ್ಕಿಂತ ಎರಡು ದಿವಸ ಬಿಟ್ಟು ತಿನ್ಲಿಕ್ಕೆ ಚೆನ್ನಾಗ್ತದೆ ಎಲ್ಲ ಹತ್ರಾಸವನ್ನ ಇದೇ ರೀತಿಯಲ್ಲಿ ನಾನು ಕರೆದು ತಗೊಳ್ತೇನೆ ಹಿಂದಿನ ಕಾಲದಲ್ಲೆಲ್ಲ ಹತ್ರಾಸ ಎಂದ್ರೆ ದೊಡ್ಡವರ ಮನೆ ತಿಂಡಿ ಅಂತಾನೆ ಹೇಳ್ತಿದ್ರಂತೆ ಈಗ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಾಡುವಂತಹ ತಿಂಡಿ ಅತ್ರಾಸ ಅಂತಾನೆ ಹೇಳ್ಬೋದು ನಿಮಗೆ ಯಾವಾಗ್ಲೂ ಅತ್ರಾಸ ಕೈ ಕೊಡ್ತಾ ಇದ್ರೆ ಒಮ್ಮೆ ನಾನು ಹೇಳಿದ ಈ ಟಿಪ್ಸ್ ಅನ್ನ ಫಾಲೋ ಮಾಡಿಕೊಂಡು ಮನೆಯಲ್ಲಿ ಟ್ರೈ ಮಾಡಿ ಅಕ್ಕಿಯನ್ನ ತಗೊಳ್ಳುವಾಗ ರೇಷನ್ ಅಕ್ಕಿಯಲ್ಲಿ ಚೆನ್ನಾಗಿ ಬರ್ತದೆ ಅತ್ರಾಸ ಇಲ್ಲ ಅಂದ್ರೆ ಕೆಲವೊಂದು ಅಂಗಡಿಗಳಲ್ಲಿ ನೀವು ಕೇಳಿದ್ರೆ ಕೊಡ್ತಾರೆ ಅವರು ಅತ್ರಾಸಕ್ಕೆ ಬಳಸುವ ಕಜ್ಜಾಯಕ್ಕೆ ಬಳಸುವ ಅಕ್ಕಿಯನ್ನ ಕೊಡಿ ಅಂತ ಕೇಳಿದ್ರೆ ಖಂಡಿತ ಕೊಡ್ತಾರೆ ಅದನ್ನೇ ತಂದು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಲ್ಲ ಹತ್ರಗಳನ್ನು ಕರೆದು ತೆಗೆದಾಗಿದೆ ಕರಿದ ನಂತರ ಹತ್ರಾಸವನ್ನು ಒಂದು ತೂತಿರುವ ಇಡ್ಲಿಯ ಪಾತ್ರೆಯಲ್ಲಿ ಕೂಡಿಟ್ಕೊಳ್ಬೇಕು ಆಗ ಅದರಲ್ಲಿ ಇರುವ ಎಣ್ಣೆ ಏನಿರ್ತದೆ ಜಾಸ್ತಿ ಎಣ್ಣೆಯನ್ನು ಹೀರಿರ್ತದಲ್ಲ ಅದೆಲ್ಲ ಇಳಿದು ಕೆಳಗಡೆ ಇಳ್ದಿರ್ತದೆ ನಂತರ ಹತ್ರಾಸವನ್ನು ತಿನ್ನಲಿಕ್ಕೆ ಚೆನ್ನಾಗಾಗ್ತದೆ ಬಿಸಿ ಬಿಸಿಯಾಗಿರುವ ಅತ್ರಾಸ ತಿನ್ನೋದಕ್ಕಿಂತ ನಾನು ಈಗಾಗಲೇ ಹೇಳಿದ ಹಾಗೆ ಒಂದೆರಡು ದಿವಸ ಎಣ್ಣೆ ಎಲ್ಲ ಇಳಿದ ನಂತರ ಅತ್ರಾಸವನ್ನ ತಿನ್ಲಿಕ್ಕೆ ಚೆನ್ನಾಗಾಗ್ತದೆ ಕರಿದಾಗ ಸ್ವಲ್ಪ ಗರಿ ಅಂತ ಅನಿಸಿದ್ರು ಕೂಡ ಎರಡು ದಿವಸ ಬಿಟ್ಟು ಎಣ್ಣೆ ಎಲ್ಲ ಇಳಿದ ನಂತರ ಸ್ಮೂತ್ ಆಗಿ ಬರ್ತದೆ ನೀವು ಆರ್ಗಾನಿಕ್ ಬೆಲ್ಲ ಸಿಕ್ಕಿಲ್ಲ ನಾರ್ಮಲ್ ಬೆಲ್ಲವನ್ನ ಹಾಕೋದಾದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೊಳ್ಳಿ ಆಗ ಸಿಹಿ ಸರಿಯಾಗಿ ಬರ್ತದೆ ಇನ್ನೊಂದು ಟಿಪ್ ಅಂದರೆ ಎಣ್ಣೆಗೆ ಹಾಕಿದಾಗ ಬಿಚ್ಚಿ ಹೋದ್ರೆ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಅತ್ರ ಸಹ ಹದ ಕರೆಕ್ಟ್ ಆಗಿ ಬರ್ತದೆ ಅಂತ ಅಡಿಗೆ ಭಟ್ರು ಒಂದು ಹೇಳಿಕೊಟ್ಟ ಟಿಪ್ ರುಚಿ ರುಚಿಯಾದ ಕಜ್ಜಾಯ ಅಥವಾ ಅತ್ರಾಸ ರೆಡಿಯಾಗಿದೆ ಇಷ್ಟಾದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅತ್ರಾಸ ಅಲ್ವಾ ನಿಮಗೂ ತಿನ್ನಬೇಕು ಅನಿಸ್ತಾ ಇದೆಯಾ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ